ಚುನಾವಣೆ ಪ್ರಶ್ನೆ ಇಲ್ಲ, ಯಾವ ಯಾವ ಚರ್ಚೆನೂ ಕೂಡ ಇಲ್ಲ. ಎಲ್ಲ ಹೇಳ್ಕೋಬಹುದು ಅವರು, ನಾವು ಹೇಳ್ತಾ ನಮ್ಮ ಇದು ಕಾಂಗ್ರೆಸ್ಸಿನ ವಿಚಾರ, ಕಾಂಗ್ರೆಸ್ ಪಕ್ಷದ ವಿಚಾರ. ಬೇರೆಯವ್ರು ಮಾತಾಡಿದ್ರೆ ನಾವು ಅದಕ್ಕೆಲ್ಲ ಏನು ಹೇಳೋಕ್ಕಾಗಲ್ಲ. ಇಲ್ಲ, ಯಾರು ಹೇಳಿದ್ರು ಸುಮ್ಮನೆ ಸಾರ್ವಜನಿಕ ಚರ್ಚೆ ಆದ್ರೆ ನಾವೇನು ಮಾಡೋಕ್ಕೆ ಸರ್? ಅದೇನು ಇಲ್ಲ, ಇದೆಲ್ಲ ಸಾರ್ವಜನಿಕ ಚರ್ಚೆ ಆಗುವಂಥ ವಿಷಯನೂ ಇಲ್ಲ. ಸಿದ್ದರಾಮಯ್ಯ ಅವರು ಒಬ್ಬರು ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ಅತ್ಯಂತ ಒಳ್ಳೆ ಆಡಳಿತಗಾರರು. ಅವರು ಇದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದು ಅದು ಎಷ್ಟರ ಮಟ್ಟಕ್ಕೆ ಸರಿ ನೋಡಿ, ಆ ಥರ ಇದೆಲ್ಲ ಎಷ್ಟರ ಅಂತ ಇದಕ್ಕೆ ಉತ್ತರ ಕೊಡಬೇಕು. ಆಗಿದ್ದ ದಿವಸದಿಂದ ಹೇಳ್ತಾ ಇದ್ದಾರೆ, ನಾವು ಹೇಳೋದು ಇಷ್ಟೇ, ಆ ಥರ ತೀರ್ಮಾನ ಆಗಬೇಕು ಅಂತ ಬಂದಾಗ ಸನ್ನಿವೇಶ ಅವಾಗ ಅವಾಗ ನೋಡ್ಕೊಳ್ಳೋಣ. ಅವರ ಅಭಿಪ್ರಾಯಗಳಷ್ಟೇ, ಯಾರೋ ಸಾರ್ವಜನಿಕರು ಇರ್ಬೋದು, ಸ್ವಾಮೀಜಿಗಳು ಇರ್ಬೋದು, ಇನ್ಯಾರೇ ಇರ್ಬೋದು, ಅವರು ಏನಾದರೂ ಹೇಳ್ಕೊಳ್ಳಿ. ಆದರೆ ಅದಕ್ಕೆ ಆದರೆ ಅದು ಇವತ್ತಿನ ಪರಿಸ್ಥಿತಿಗೆ ಅದು ಸಂಪೂರ್ಣವಾಗಿ ಅಪ್ರಸ್ತುತ. ಅವರ ಅಭಿಪ್ರಾಯ ಇದು, ಅವರ ಅಭಿಮಾನಿಯವರು, ನಾವೇನು ಮಾಡೋಕ್ಕಾಗಲ್ಲ. ಅವ್ರ ಅಭಿಮಾನಿಯವರು, ನಾವೇನು ಮಾಡೋಕ್ಕಾಗ್ತದೆ? ಸಿಎಂ ಇದ್ದಾಗ ಯಾಕೆ ಚೇಂಜಸ್ ಬಗ್ಗೆ ಯಾಕೆ ಮಾತಾಡಬೇಕು? ಏನು ಅವರೇನು ಸಿದ್ದರಾಮಯ್ಯವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ, ಅಥವಾ ಅವ್ರಿಗೇನು ವಯಸ್ಸಾಗ್ಬಿಟ್ಟಿದ್ಯಾ, ಅಥವಾ ಆರೋಗ್ಯ ಕೆಟ್ಟೋಗಿದ್ಯಾ, ಅವ್ರ ಜನಪ್ರಿಯತೆ ಕಮ್ಮಿ ಆಗ್ಬಿಟ್ಟಿದ್ಯಾ, ಸುಮ್ಮನೆ ಯಾಕೆ ಮಾತಾಡ್ಬೇಕಿದು? ಓಕೆ, ಇದೆಲ್ಲ ಈ ಥರ ಚರ್ಚೆಗಳು ಆಗೋದ್ರಿಂದ ಯಾರು ಮುಖ್ಯಮಂತ್ರಿನೂ ಆಗೋಲ್ಲ, ಯಾರು ಯಾರನ್ನು ತೆಗೆಯೋಕ್ಕಾಗಲ್ಲ. ಇವೆಲ್ಲ ಪಕ್ಷದ ಆಂತರಿಕ ವಿಷಯ, ಇದೆಲ್ಲ ನಾವು ಬಹಿರಂಗವಾಗಿ ಚರ್ಚೆ ಮಾಡಬಾರ್ದು. ಅವ್ರವ್ರ ವೈಯಕ್ತಿಕ ರಾಜಕೀಯ ಬೇರೆಯವರು ಇರೋರು ಮಾತಾಡಿದ್ರೆ ಅದೇನೋ ಇರಲಿ ಬಿಡಿ. ಬಟ್ ನಾವು ಇದನ್ನು ನಾವು ಈಗ ಸಿ ಎಂ ಇದ್ದಾರೆ, ಒಬ್ಬ ಅತ್ಯಂತ ಇಡೀ ರಾಜ್ಯದ ಅತ್ಯಂತ ಜನಪ್ರಿಯ ನಾಯಕ ಯಾರು ಇವತ್ತು ರಾಜ್ಯದಲ್ಲಿ ನಂಬರ್ ಒನ್ ಯಾರು? ಅದು ಅಷ್ಟಿದ್ದಾಗ ಮತ್ತೆ ಬೇರೆ ಬಗ್ಗೆ ಯಾಕೆ ಮಾತಾಡ್ಬೇಕು?